ರಾಯಚೂರು ಏರ್ಪೋರ್ಟ್ ನಿರ್ಮಾಣ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಗತ್ಯ ಭೂಸ್ವಾಧೀನ ಮಾಡದೆ ಏರ್ಪೋರ್ಟ್ ಕಾಮಗಾರಿಗೆ ಟೆಂಡರ್ ಅನ್ನು ಕರೆಯಲಾಗಿದೆ. ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಟೆಂಡರ್ ಕರೆದ ಅಧಿಕಾರಿಗಳು. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಇಂದ ಮಾಹಿತಿ ಲಭಿಸಿದೆ. ರಾಯಚೂರಿನಲ್ಲಿ ನಡೆದ ಸಭೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಅಗತ್ಯ ಭೂಸ್ವಾಧೀನ ಇನ್ನೂ ಆಗೇ ಇಲ್ಲ. ಎಷ್ಟು ಭೂಸ್ವಾಧೀನ ಮಾಡ್ಕೋಬೇಕು ಏರ್ಪೋರ್ಟ್ಗೆ ಅಂತ, ಆದರೆ ಈಗಾಗಲೇ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ. ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಿದು ಟೆಂಡರ್ ಕರೆದಂತ ಅಧಿಕಾರಿಗಳು. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಇಂದ ಮಾಹಿತಿ ಲಭ್ಯವಾಗಿದೆ. ರಾಯಚೂರಿನಲ್ಲಿ ನಡೆದಂತ ಸಭೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ನಿಯಮ ಗಾಳಿಗೆ ತೂರಿದ್ದಕ್ಕೆ ಸಚಿವ ಎನ್ಎಸ್ ಬೋಸರಾಜು ಫುಲ್ ಗರಂ ಆಗಿದ್ದಾರೆ. ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಎನ್ಎಸ್ ಬೋಸರಾಜ್ ಅವರು ವಿಮಾನ ನಿಲ್ದಾಣಕ್ಕೆ 324 ಎಕರೆ ಜಮೀನಿನ ಅಗತ್ಯ ಇದೆ, ಆದರೆ ಇನ್ನೂ 21 ಎಕರೆ ಭೂ ಸ್ವಾಧೀನ ಆಗೇ ಇಲ್ಲ. ಆದರಾಗ್ಲೇ ಟೆಂಡರ್ ಕರೆದಿದ್ದಾರೆ. 70 ಕುಟುಂಬಗಳ ಸ್ಥಳಾಂತರವೂ ಕೂಡ ಇನ್ನೂ ಮಾಡಲಾಗಿಲ್ಲ. ತರಾತುರಿಯಲ್ಲಿ ಏರ್ಪೋರ್ಟ್ ಕಾಮಗಾರಿಗೆ ಟೆಂಡರ್ ಕರೆದಿದ್ದು ಯಾಕೆ ಸಚಿವರು ಕೇಳ್ತಿದ್ದಾರೆ ಅಧಿಕಾರಿಗಳನ್ನ. ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಸಚಿವರು ನಿಯಮ ಗಾಳಿಗೆ ತೂರಿದ್ದಕ್ಕೆ ಸಚಿವ ಎನ್ಎಸ್ ಬೋಸರಾಜ್ ಅವರು ಅಧಿಕಾರಿಯನ್ನ ಕೇಳ್ತಿದ್ದಾರೆ ಯಾಕೆ ಇನ್ನ 21 ಎಕರೆ ಭೂ ಸ್ವಾಧೀನ ಆಗಿಲ್ಲ, ಅಲ್ಲಿದ್ದವ್ರನ್ನ ಸ್ಥಳಾಂತರ ಮಾಡಿಲ್ಲ, ಆಗ್ಲೇ ಟೆಂಡರ್ ಯಾಕೆ ಅಂತ ಗರಂ ಆಗಿರುವಂಥದ್ದು. ಮತ್ತಷ್ಟು ಮಾಹಿತಿ ನಿಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ಸಿದ್ದು ಬಿರಾದರ್, ಈಗ ಇನ್ನು 21 ಎಕರೆ ಭೂ ಸ್ವಾಧೀನ ಆಗಿಲ್ಲ ಏರ್ಪೋರ್ಟ್ಗೆ, ಆಗ್ಲೇ ಟೆಂಡರ್ ಕರೆದಿದ್ದಾರೆ, ಯಾಕೆ ಏನ್ ಗೋಲ್ಮಾಲ್ ಮಾಡೋದಕ್ಕೆ ಇಷ್ಟು ತರಾತುರಿಯಲ್ಲಿ ಮಾಡ್ತಿದ್ದಾರೆ ಅಂತ. ವಿದ್ಯಾಶ್ರೀ, ಈಗಾಗಲೇ ಚುನಾವಣೆ ಮುಗಿದೋಗಿರತಕ್ಕಂಥದ್ದು, ಚುನಾವಣೆ ಹೊಸ್ತಿರಲ್ಲಿ ಏರ್ಪೋರ್ಟ್ ಅನ್ನು ಲೋಕಾರ್ಪಣೆ ಕಾಮಗಾರಿಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಅಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಜೆಪಿ ಸರ್ಕಾರ ಒತ್ತಡ ಹೇರಿತ್ತು, ಒತ್ತಡ ತಂತ್ರ ಅನುಸರಿಸಿತ್ತು ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟ ಕಂಡು ಬರ್ತದೆ. ನಿನ್ನೆ ಎನ್ ಎಸ್ ಬೋಸರಾಜು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಸಭೆ ನಡೆಸಿದ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೇಳ್ತಾರೆ. ಆಗ ಎಷ್ಟೆಷ್ಟು ಭೂ ಸ್ವಾಧೀನ ಆಗಿದೆ, ಎಷ್ಟೆಷ್ಟು ಬಾಕಿ ಇದೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇನ್ನೂ 21 ಎಕರೆ ಭೂಮಿ ಬೇಕಾಗಿದೆ, ಕೆಲವೊಂದು 70 ಕುಟುಂಬಗಳ ಸ್ಥಳಾಂತರ ಕೂಡ ಮಾಡಬೇಕಾಗಿದೆ ಅಂತ ಮಾಹಿತಿ ಕೊಡ್ತಾರೆ. ಇಷ್ಟೆಲ್ಲ ಭೂ ಸ್ವಾಧೀನ ಕಂಪ್ಲೀಟ್ ಮಾಡಲಾರ್ದೇನೆ ಮತ್ತೆ ಕುಟುಂಬಗಳನ್ನ ಸ್ಥಳಾಂತರ ಮಾಡದೇನೆ ಟೆಂಡರ್ ಹೇಗೆ ಕರೆದ್ರಿ? ಸರ್ಕಾರದ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ನಿಯಮಾವಳಿ ಪ್ರಕಾರ ಭೂ ಸ್ವಾಧೀನವಾದ ನಂತರ ಟೆಂಡರ್ ಕರಿಬೇಕು. ಆಮೇಲೆ ವರ್ಕ್ ಎಕ್ಸಿಕ್ಯೂಟ್ ಆದ್ಮೇಲೆ ವರ್ಕ್ ಪೆಂಡಿಂಗ್ ಬಿದ್ರೆ ಯಾರು ಜವಾಬ್ದಾರ ಆಗ್ತಾರೆ ಅಂತಕ್ಕಂತ ಮಾಹಿತಿ ಕೇಳಿದಾಗ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮೆಕಾಲಿ ಅವರು ತಪ್ಪಿಪಾದ್ರು, ಈ ಸಂಬಂಧಪಟ್ಟಂತೆ ಸರ್ಕಾರ ಪ್ರೆಷರ್ ಹಾಕ್ತು, ನಾವು ಟೆಂಡರ್ ಕರೆದಿವಿ ಅಂತಕ್ಕಂತ ಪ್ರತಿಕ್ರಿಯೆ ಕೊಟ್ಟ ನಂತರ ಬೋಸರಾಜ್ ಅವರು ಸಾಕಷ್ಟು ಗರಂ ಆದ್ರು. ಸರ್ಕಾರದ ನಿಯಮ ಗಾಳಿಗೆ ತೂರಿ ಯಾರೋ ಒತ್ತಡ ಹೇರ್ತಾರೆ ಅಂತೇಳಿ ರಾಜಕೀಯವಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಟೆಂಡರ್ ಕರೆದಿರ್ತಕ್ಕಂಥದ್ದು ತಪ್ಪು. ನೀವು ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ನಿಯಮವನ್ನು ಪಾಲಿಸಬೇಕಾಗ್ತದೆ, ಯಾರೇ ಒತ್ತಡ ತಂತ್ರ ಅನುಸರಿಸಿದ್ರು ಮಾಡಬಾರದು, ಇಂಥ ನಿಯಮಗಳನ್ನು ಇಲ್ಲಿ ಮುಂದೆ ಉಲ್ಲಂಘನೆ ಆಗಬಾರದು ಅಂತಕ್ಕಂಥ ಎಚ್ಚರಿಕೆ ಕೂಡ ಕೊಟ್ಟರು. ಆದರೆ ಒಂದು ಗಮನಿಸಬೇಕಾದಂಥ ಸಂಗತಿ ಏನಂದ್ರೆ, ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಎರಮರಸ್ ಬಳಿ 324 ಎಕರೆ ಜಮೀನು ಬೇಕು, ಈಗಾಗಲೇ 300 ಎಕರೆ ಸರ್ಕಾರದ ಲಭ್ಯವಿದೆ. ಅಲ್ಲಿ ಕೆಲವೊಂದು ಪ್ರೈವೇಟ್ ಲ್ಯಾಂಡ್ ಕೂಡ ಇರ್ತಕ್ಕಂಥದ್ದು ಮತ್ತೆ ಕೆಲವೊಂದು ಕುಟುಂಬಗಳ ಸ್ಥಳಾಂತರ ಮಾಡಬೇಕಾದಂತ ಕೆಲಸ ನಡೀಬೇಕಾಗಿದೆ. ಆ ಕೆಲಸ ಇದುವರೆಗೂ ಪೂರ್ಣಗೊಂಡಿಲ್ಲ. ಹೀಗಿದ್ದಾಗೂ ಕೂಡ ಟೆಂಡರ್ ಯಾವ ಕಾರಣಕ್ಕೆ ಕರೆದ್ರಿ? ನೀವು ಟೆಂಡರ್ ಕರೆದ ಮೇಲೆ ಕಾಮಗಾರಿ ಆರಂಭ ಆಗಬೇಕು, ವರ್ಕ್ ಎಕ್ಸಿಕ್ಯೂಟ್ ಆದ್ಮೇಲೆ ಇನ್ ಟೈಮ್ ಅಲ್ಲಿ ಕೆಲಸ ಮುಗಿಸಬೇಕು, ಇನ್ ಟೈಮ್ ಅಲ್ಲಿ ಕೆಲಸ ಮುಗಿಸಬೇಕಾದ್ರೆ ಸಂಪೂರ್ಣ ಭೂಮಿ ನಮಗೆ ಲಭ್ಯವಿರಬೇಕು. ಇದೆಲ್ಲವನ್ನು ಕೂಡ ಅರ್ಧಂಬರ್ಧ ಇಟ್ಟುಕೊಂಡು ತರಾತುರಿಯಲ್ಲಿ ಟೆಂಡರ್ ಕರೆ ಮುಖಾಂತರ ಚುನಾವಣೆ ಹೊಸ್ತಿಲಲ್ಲಿ ಒಂದು ಪಕ್ಷಕ್ಕೆ ಒಂದು ಪಕ್ಷದ ಪರವಾಗಿ ಮತದಾರರನ್ನ ಮನವೊಲಿಸೋಸ್ಕರ ಈ ರೀತಿ ಮಾಡತಕ್ಕಂಥ ಕೆಲಸ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಬೋಸರಾಜ್ ಅವರು ಗರಂ ಕೂಡ ಆದ್ರು. ಆದ್ರೆ ಇದುವರೆಗೂ ಕೂಡ ಕಾಮಗಾರಿ ಆರಂಭವಾಗಿಲ್ಲ. ಟೆಂಡರ್ ಕರೆದಿದ್ದಾರೆ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕಾಮಗಾರಿ ಇದುವರೆಗೂ ಕೂಡ ಆರಂಭ ಆಗಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಜನರ ದಾರಿ ತಪ್ಪಿಸ್ತಕ್ಕಂಥದ್ದು, ದಿಕ್ಕು ತಪ್ಪಿಸ್ತಾ ಕೆಲಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೋಸರಾಜ್ ಅವರು ಸಚಿವ ಬೋಸರಾಜ್ ಅವರು ಎತ್ತಿಗೆ ಕೂಡ ಕೊಟ್ಟರು ವಿದ್ಯಾಶ್ರೀ. ಓಕೆ, ಥ್ಯಾಂಕ್ ಯು ಸಿದ್ದು ಬಿರಾದರ್ ತಮ್ಮ ಡೀಟೇಲ್ಸ್ಗೆ.